ಶಿವಮೊಗ್ಗ ಜಿಲ್ಲೆಯಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಹುತೇಕ ದಿನಗಳಿಂದ ಇದೆ. ಆದರೆ ಪರಿಹಾರ ಕೊಡುವಂತ ಕೆಲಸ ಸರ್ಕಾರ ಇಲ್ಲಿವರೆಗೆ ಮಾಡಿಲ್ಲ. ಈಗ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಕೈ ಕಾರ್ಯಕರ್ತರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ಮುಳುಗಡೆ ಸಂತ್ರಸ್ತರ ಬಹುದಶಕದ ಸಮಸ್ಯೆ, ಹಕ್ಕುಪತ್ರ ನೀಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಶಿವಮೊಗ್ಗದ 500 ಗ್ರಾಮದಿಂದ ಪಾದಯಾತ್ರೆಯನ್ನು ಆರಂಭ ಮಾಡಿದೆ. 500ನಿಂದ ಶಿವಮೊಗ್ಗ ನಗರಕ್ಕೆ ಸಾಗಲಿರುವಂಥ ಪಾದಯಾತ್ರೆ ಇದು. ಕೆಪಿಸಿಸಿ ಜಾಗೃತ ಸಮಿತಿ ವತಿಯಿಂದ ಈ ಪಾದಯಾತ್ರೆಯನ್ನು ಆಯೋಜನೆ ಮಾಡಿದ್ದಾರೆ. ಮಾಜಿ ಶಾಸಕ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೀತಾ ಇರುವಂಥ ಪಾದಯಾತ್ರೆ ಇದು. ಸಂತ್ರಸ್ತರ ಪರ ಕಾಂಗ್ರೆಸ್ ಪಾದಯಾತ್ರೆ ಮಾಡ್ತಾ ಇದೆ. ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಮಾಜಿ ಸಚಿವ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಅವರು ಕೂಡ ಇದ್ದಾರೆ. ಅವರೇ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಪಾದಯಾತ್ರೆಗೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಇದ್ದಾರೆ. ಭಾರೀ ಸಂಖ್ಯೆಯಲ್ಲಿ ಶರಾವತಿ ಸಂತ್ರಸ್ತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಂಜೆ 4 ಗಂಟೆಗೆ NES ಮೈದಾನದಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. 1960ರಿಂದ ಈ ಸಮಸ್ಯೆಯನ್ನು ಶರಾವತಿ ಸಂತ್ರಸ್ತರು ಅನುಭವಿಸ್ತಾ ಇದ್ದಾರೆ. ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಲಿಂಗನಮಕ್ಕಿ ಡ್ಯಾಂ ನಿರ್ಮಾಣ ಮಾಡಲಾಯಿತು. ಡ್ಯಾಂ ನಿರ್ಮಾಣದ ವೇಳೆ ಮನೆ ಜಮೀನು ಕಳೆದುಕೊಂಡರು. ಲಿಂಗನಮಕ್ಕಿ ಜಲಾಶಯಕ್ಕಾಗಿ ಮನೆ ಜಮೀನು ಕಳೆದುಕೊಂಡರೂ ಕೂಡ 1 ಲಕ್ಷಕ್ಕೂ ಅಧಿಕ ಎಕರೆ ಅರಣ್ಯ ಭೂಮಿ ಮುಳುಗಡೆ ಆಗಿದೆ. ಕೃಷಿ ಭೂಮಿ ಕೂಡ ಮುಳುಗಡೆ ಆಗಿದೆ. ಜಲಾಶಯ ನಿರ್ಮಾಣಕ್ಕೆ 10,000 ಕುಟುಂಬಗಳನ್ನು ಸರ್ಕಾರ ಒಕ್ಕಲೆಬ್ಬಿಸಿತ್ತು. ಅಂದಿನ ಶರಾವತಿ ಸಂತ್ರಸ್ತರಿಗೆ ಈವರೆಗೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ. 1959ರಿಂದ 1969ರವರೆಗೆ 9,934 ಎಕರೆ ಬಿಡುಗಡೆ ಮಾಡಿದ್ದಂಥ ಸರ್ಕಾರ ಬಿಡುಗಡೆ ಮಾಡಿದ್ದ ಅರಣ್ಯ ಭೂಮಿಗೆ ಕಂದಾಯ ಇಲಾಖೆಗೆ ಒತ್ತಾಯ ಹಸ್ತಾಂತರ ಮಾಡಿಲ್ಲ. ಅರಣ್ಯ ಭೂಮಿಯಾಗಿಯೇ ಉಳಿದುಕೊಂಡಿದೆ. ಅದನ್ನು ಕಂದಾಯ ಭೂಮಿಯಾಗಿ ಹಸ್ತಾಂತರ ಮಾಡಿಕೊಂಡಿಲ್ಲ. ಹೀಗಾಗಿ ಇನ್ನೂ ಕೂಡ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ, ಭೂಮಿ ಸಿಕ್ಕಿಲ್ಲ. 5-6 ದಶಕದಿಂದ ಹೋರಾಟ ಮಾಡಿದ್ರೂ ಕೂಡ ಇದಕ್ಕೆ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಹೀಗಾಗಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ಮೋರ್ಚಾದ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪ, ಕಾಗೋಡು ತಿಮ್ಮಪ್ಪ, ಕಿಮ್ಮನೆ ರತ್ನಾಕರ್, ಬೇಳೂರು ಗೋಪಾಲಕೃಷ್ಣ, ಹೀಗೆ ಅನೇಕ ನಾಯಕರು ಜೊತೆಗೆ ಅನೇಕ ಸಂತ್ರಸ್ತ ಕುಟುಂಬಸ್ಥರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಪರಿಹಾರಕ್ಕಾಗಿ ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಶಿವಮೊಗ್ಗದ 500ರಿಂದ ಪ್ರಾರಂಭವಾಗಿ ಶಿವಮೊಗ್ಗ ನಗರಕ್ಕೆ ಬರುತ್ತೆ. NES ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಇವತ್ತು ಆಯೋಜನೆ ಮಾಡಲಾಗಿದೆ.